ಬೆಂಗಳೂರನ್ನ ಗುಂಡಿ ಮುಕ್ತ ನಗರವನ್ನಾಗಿಸೋಕೆ ಈಗ ಪಣ ತೊಡಲಾಗಿದೆ. ಹೊಸ ಆ್ಯಪ್ ಅನ್ನ ಈಗ ಲಾಂಚ್ ಮಾಡಲಾಗಿದೆ. ಅಂದ್ರೆ ತಂತ್ರಜ್ಞಾನ ಆಧಾರಿತವಾಗಿ ಗುಂಡಿಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇದು ಅತ್ಯದ್ಭುತವಾದಂತಹ ಒಂದು ವೇದಿಕೆ ಆಗುತ್ತೆ. ಬಿಬಿಎಂಪಿಯಿಂದ ಒಂದು ಹೊಸ ಆ್ಯಪ್ ಬಿಡುಗಡೆ ಆಗಿದೆ. ಅದರ ಹೆಸರು ರಸ್ತೆ ಗಮನ ಅಂತ ಹೇಳಿ, ಇದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಲಭ್ಯ ಇದೆ. ರಸ್ತೆ ಗುಂಡಿ ಕಂಡಲ್ಲಿ ದೂರು ದಾಖಲಿಸುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ರಸ್ತೆ ಗುಂಡಿ ಪತ್ತೆ ಹಚ್ಚೋಕೆ ಬಿಬಿಎಂಪಿಯಿಂದ ಹೊಸ ಪ್ಲಾನ್ ಇದು. ಈ ಆ್ಯಪ್ ಮೂಲಕ ಸಾರ್ವಜನಿಕರು ದೂರನ್ನು ಕೊಡಬಹುದು. ಎಲ್ಲೆಲ್ಲಿ ಗುಂಡಿ ಬಿದ್ದಿದೆಯೋ ಅದರದ್ದು ಈಗ ನೋಡಿ ಇದು ಹೇಗೆ ಕೆಲಸ ಮಾಡುತ್ತೆ. ಹಾಗಾದರೆ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಹೇಗೆ ನಾವು ಇದಕ್ಕೆ ಕಂಪ್ಲೇಂಟನ್ನು ಕೊಡಬಹುದು? ರಸ್ತೆ ಗುಂಡಿ ಗಮನ ಈ ಒಂದು ಟೆಕ್ನಾಲಜಿ ಏನಿದೆ, ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಳ್ಬೇಕು. ನಿಮ್ಮ ಮೊಬೈಲ್ ಡೌನ್ಲೋಡ್ ಮೇಲೆ ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿರುತ್ತೆ. ನೀವು ಆಯ್ಕೆ ಮಾಡ್ಕೊಳ್ಬೇಕು ಯಾವಲ್ಲ ಯಾವ ಲ್ಯಾಂಗ್ವೇಜ್ ಬೇಕು ಅಂಥೇಳಿ. ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಲ್ಲಿ, ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ನೋಡಿ. ಮೊಬೈಲ್ ನಂಬರ್ ಹಾಕಬೇಕು ಅಲ್ಲಿ. ಅದಾದ ಮೇಲೆ ಏನು ಮಾಡಬೇಕು, ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ಒನ್ ಟೈಮ್ ಪಾಸ್ವರ್ಡ್. ನೋಡಿ ಅಲ್ಲಿ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀವಿ ಹೇಗೆ ಅದನ್ನು ಬಳಕೆ ಮಾಡಬೇಕು ಅಂತ. ಮೊಬೈಲ್ ನಂಬರ್ ಮೊದಲು ನೀವು ಟೈಪ್ ಮಾಡಬೇಕು, ಸೆಂಡ್ ಓ ಟಿ ಪಿ ಅಂತ ಬರುತ್ತೆ ನೋಡಿ. ರೋಡ್ ರಿಪೇರ್ ಅಂದರೆ ಎಲ್ಲೆಲ್ಲಿ ನೀವು ಯಾವ ಪ್ಲೇಸಲ್ಲಿ ನಿಂತಿದ್ದೀರಾ. ನಾನು ಮಲ್ಲೇಶ್ವರಂ 18 ಕ್ರಾಸ್ ಗುಂಡಿ ಬಿದ್ದಿದೆ, ಒಂದು ಲೊಕೇಶನ್ ಹಾಕಿ, ಒಂದು ಫೋಟೋ ಹಾಕಿ, ಅದು ಡೈರೆಕ್ಟಾಗಿ ಬಿಬಿಎಂಪಿಗೆ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ನೋಡಿ ಈ ರೀತಿಯಾಗಿ ಫೋಟೋ ಅಥವಾ ವಿಡಿಯೋನು ಕೂಡ ನೀವು ಅಲ್ಲಿ ಸೆಂಡ್ ಮಾಡ್ಬೋದು. ಭಾಳ ಒಂದು ಟೆಕ್ನಿಕಲ್ ಆಗಿರುವಂಥ ಒಂದು ಆ್ಯಪ್ ಅಂತ ಹೇಳ್ಬೋದು ಇದು. ಯಾಕಂದರೆ ಇಲ್ಲಿ ಇಷ್ಟು ದಿನಗಳ ಕಾಲ ಸಾರ್ವಜನಿಕರು ಗುಂಡಿ ಬಿದ್ದಿದೆ ಗುಂಡಿ ಬಿದ್ದಿದೆ ಅಂತೇಳಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡೋದು, ಬಿ ಬಿ ಎಂ ಪಿ ಆಫೀಸ್ ಹೋಗೋದು, ಅಲ್ಲಿ ಸತಾಯಿಸೋದು, ಇವೆಲ್ಲ ಸಾಕಾಗ್ಬಿಟ್ಟಿತ್ತು. ಈಗ ಬಿ ಬಿ ಎಂ ಪಿ ಹೊಸ ಆ್ಯಪನ್ನು ಬಿಡುಗಡೆ ಮಾಡಿದೆ, ರಸ್ತೆ ಗಮನ. ನಿಮ್ಮ ಏರಿಯಾದಲ್ಲಿ ಗುಂಡಿ ಬಿದ್ದಿದೆಯಾ, ರಸ್ತೆ ಗಮನ ಆ್ಯಪನ್ನು ಡೌನ್ಲೋಡ್ ಮಾಡಿ, ನಿಮಗೆ ಆರಾಮಾಗಿ ಲಭ್ಯ ಇದೆ. ನೀವೆಲ್ಲಾದರೂ ರೋಡಲ್ಲಿ ಹೋಗ್ತಾ ಇದ್ರಾ, ಬೈಕಲ್ಲಿ ಹೋಗ್ತಾ ಇದ್ರಾ, ಗುಂಡಿ ಕಾಣ್ತಾ, ಬೈಕ್ ನಿಲ್ಲಿಸಿ, ಅಲ್ಲಿ ಒಂದು ಫೋಟೋ ಹಾಕಿ, ಲೊಕೇಶನ್ ಹಾಕಿ, ಅಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಅದನ್ನ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ಎಮ್ ಎಸ್ ಮೂಲಕ ನಿಮಗೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಆ ಸಂಖ್ಯೆಯನ್ನು ಹಾಕಿದ ಕೂಡಲೇ ರಸ್ತೆ ದುರಸ್ತಿ ಅಂತ ನಿಮಗೆ ಕ್ಲಿಕ್ ಮಾಡಿದ ಕೂಡಲೇ ನೀವು ನಿಂತ ಜಾಗದ ವಿಳಾಸದ ಸಮೇತ ನಿಮಗೆ ಲೊಕೇಶನ್ ತೋರಿಸುತ್ತೆ. ನೋಡಿ ಅಲ್ಲಿ ಬಂತು ನೋಡಿ, ರೋಡ್ ರಿಪೇರಿ ಅಂತ ಬಂತಲ್ಲ ನೋಡಿ, ಈಗ ನಿಮ್ಮ ಲೊಕೇಶನ್ ಬಂತಲ್ಲಿ, ನಿಮ್ಮ ಲೊಕೇಶನ್ ನೋಡಿ, ನಿಮ್ಮ ಲೊಕೇಶನ್ನು ಅಲ್ಲಿ ಬರುತ್ತೆ. ಅದಾದಮೇಲೆ ಫೋಟೋ ಹೋಗುತ್ತೆ ನೋಡಿ, ಫೋಟೋ ಅಥವಾ ಒಂದು ವಿಡಿಯೋ ಹೋಗ್ಬಿಡುತ್ತೆ. ಇದೇ ರೀತಿಯಾಗಿ ಬಳಕೆಯನ್ನು ಮಾಡಿಕೊಳ್ಬೇಕು ಎಲ್ಲಾದರೂ ಗುಂಡಿಗಳು ನಿಮಗೆ ಕಂಡು ಬಂದರೆ. ವಿವರಣೆಯನ್ನು ನೀವು ಬರಿಬಹುದು, ಯಾವ ಪ್ಲೇಸು, ಎಷ್ಟು ಗುಂಡಿಗಳಿದ್ದಾವೆ, ಎಷ್ಟು ದಿನಗಳಿಂದ ಈ ರೀತಿ ದುರಸ್ತಿ ಕಾರ್ಯ ಮಾಡಬೇಕಾಗಿದೆ, ಬ್ಯಾಲೆನ್ಸ್ ಇದೆ ಅಂಥೇಳಿ. ಕೇವಲ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟರಿಗಷ್ಟೇ ಅವಕಾಶ ಇಲ್ಲ, ಸಾರ್ವಜನಿಕರಿಗೂ ಕೂಡ ದೂರು ಕೊಡಲಿಕ್ಕೆ ಬಿ ಬಿ ಎಂ ಪಿ ಈ ಒಂದು ಹೊಸ ಪ್ಲಾನನ್ನು ಮಾಡಿದೆ. ಇದು ದೂರು ದಾಖಲಾದ ಬಳಿಕ ಏನಾಗುತ್ತೆ, ಅಧಿಕಾರಿಗಳಿಗೆ ಮಾಹಿತಿ ಹೋಗುತ್ತೆ, ಸಂಬಂಧಪಟ್ಟ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ನಿಮ್ಮ ದೂರನ್ನು ಬಗೆಹರಿಸ್ತಾರೆ. ಅಂದರೆ ದೂರುಗಳ ಸ್ಥಿತಿಯನ್ನು ಕೂಡ ನೋಡುವಂಥ ವ್ಯವಸ್ಥೆಯನ್ನು ಅಧಿಕಾರಿಗಳಿಗೆ ಕಲ್ಪಿಸಲಾಗಿದೆ. ಹಾಗಾಗಿ ಈಗ ನೀವು ರಸ್ತೆ ಗಮನ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳೋದೇ ಉತ್ತಮ. ಸುಮ್ಮನೆ ಅವರಿವ್ರ ಮೇಲೆ ಆರೋಪ ಮಾಡಿ ಅಲ್ಲಿ ಹೋಗಿ ಎಲ್ಲಿ ಹೇಳಬೇಕಂತಲೇ ಗೊತ್ತಾಗಲ್ಲ. ಯಾಕಂದರೆ ಎಲ್ಲ ಬಿ ಬಿ ಎಂ ಪಿ ಕಚೇರಿಗಳು ಆಯಾ ವಾರ್ಡ್ಗಳಿಗೆ ಸಂಬಂಧಪಟ್ಟಂತಿರ್ತವೆ ಮತ್ತು ಆ ಝೋನ್ಗೆ ಸಂಬಂಧಪಟ್ಟಂಗೆ ಇರುತ್ತೆ. ಮೇನ್ ಆಫೀಸ್ಗೆ ಹೋದರೆ ನಿಮ್ಗಂತೂ ಅಲ್ಲಿ ಯಾರು ಕೈಗೆ ಸಿಗಲ್ಲ. ಈ ಆ್ಯಪ್ ಮೂಲಕ ಆದರೂ ಪ್ರಯತ್ನ ಮಾಡಿ ನೋಡೋಣ, ಇನ್ಮೇಲಾದರೂ ಕೂಡ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಇಲ್ವಾ ನೋಡೋಕೆ. ಯಾಕಂದರೆ ಬೆಂಗಳೂರಲ್ಲಿ 13,000 ಗುಂಡಿಗಳಿದ್ದಾವೆ, ಮುಚ್ಚುವುದು ಬಾಕಿ ಇದೆ. 12,000 ಕಿಲೋಮೀಟರ್ ರಸ್ತೆ ಇರೋದು ಬೆಂಗಳೂರಿನಲ್ಲಿ.